ಮತ್ತು ತಮ್ಮ ಸಂತೆ ಸಂವಿಧಾನದಲ್ಲಿ ಎರಡು ವರ್ಷದಿಂದ ಸಂತಾನ ಪರವಾಗಿ ಕೇಳಿಕೊಂಡಿರುವ ತಾವು ನೆರವೇರಿಸಿಕೊಂಡಿದ್ದಿರುವ ಮಗನ ಕರ್ಕೊಂಡು ತಮ್ಮ ಸಂವಿಧಾನಕ್ಕೆ ಒಂದು ರಚಿಸಿಕೊಂಡಿದ್ದಾರೆ. ಮಗುವಿನ ತೂಕದ ಬಳೆ ತೂಲವನ್ನು ಆಕ್ರಮಿಸಿ ಕೊಡುವ ಮುಂದೆ ಕೂಡ ಅವರ ಕೋರಿಕೆಯನ್ನು ಆರಿಸಿ ನಡೆಸಿಕೊಂಡು ನೋಡವ ಹಿಂದೆ ಬಂದು ಅವರಿಗೆ 15 ವರ್ಷ ಆಗಿತ್ತವ ಸಂತಾನ ಫಲ ಇರಲಿಲ್ಲ, ಅದನ್ನು ನಿರೀಕ್ಷೆ ಬಿಟ್ಟು ದತ್ತು ಮಗು ಸಿಗಲಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಸರ್. ಅವರು ತಾಯಿ ದತ್ತು ಮಗು ಸಿಗಬೇಕು ಅಂತ ಹೇಳಿ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳಿದ್ರವ. ನೋಡವ ದಂಪತಿಗಳ ನೋವನ್ನು ನೀವು ಆಲಿಸಿದ್ದೀರವ, ಅವರ ಇಚ್ಛೆಯನ್ನು ಬೇಗ ಪೂರೈಸಿಕೊಂಡಿದ್ದೀರಿ ನೋಡವ. ಅದಕ್ಕಾಗಿ ಆ ಮಗು ಸಮೇತ ಬಂದಿದ್ದಾರೆ. ತಾಯಿ ತಮ್ಮ ದರ್ಶನ ಮಾಡ್ತಿದ್ದಾರವ, ಮಗುವಿನ ತೂಕದ ಬೆಲ್ಲ ಕೊಡ್ತಾ ಇದ್ದಾರೆ ನೋಡು. ಅಷ್ಟು ದಸ್ತು ಅರ್ಪಣೆ ಮಾಡ್ತಿದ್ರವ, ಮುಂದೆ ಕೂಡ ರಚನೆ ಮಾಡಿ ನಡೆಸ್ಕೊಂಡು ಮತ್ತೆ ಪೂಜೆಯವರು ತಮ್ಮ ಸನ್ನಿಧಾನಕ್ಕೆ ದರ್ಶನಕ್ಕೆ ಬಂದಿದ್ದಾರೆ ನೋಡುವ. ಅವರ ಕುಟುಂಬ ಪರಿವಾರ 10 ವರ್ಷ ಆಗಿತ್ತು ನೋಡುವ, ಅವ್ರಿಗೆ 10 ವರ್ಷ ಆಗಿತ್ತಂತವ ಸಂತಾನ ಫಲ ಇರಲಿಲ್ಲವ, ಬಂದು ತಮ್ಮ ಸನ್ನಿಧಾನಕ್ಕೆ ಬಂದು ಸಂತಾನ ಫಲ ಕೇಳ್ಕೊಂಡಿದ್ರಂತವ. 10 ವರ್ಷದ ನಂತರದಲ್ಲಿ ಅವರಿಗೆ ಸಂತಾನ ಫಲವನ್ನು ತಾವು ಕಾಣಿಸಿದ್ದೀರಂತವ. ಆ ಋಣದ ಫಲವಾಗಿ ಏನು ತೂಕ ಕೊಡ್ತೀರ? ಕಾಣಿಕೆ ತೂಕದ ತುಲಾಭಾರ ಕೊಡ್ತಾ ಇದ್ದಾರೆ ನೋಡುವ. ತಾಯಿಯವರ ಕೋರಿಕೆಯನ್ನು ಆಲಿಸವ, ರಕ್ಷೆ ಮಾಡಿ ನಡೆಸಿಕೊಡುವ ಒಮ್ಮೆ ಹೇಳ್ಕೊಳ್ಬೇಕು. ಮತ್ತೆ ಅಶೋಕರ ವಿದ್ಯಾರ್ಥಿ ಅಶೋಕರ ಕುಟುಂಬ ಪರಿವಾರ ಅವರಿಗೊಂದು ಗ್ರಂಥ ಅಂತ ಕೇಳ್ಕೊಂಡಿದ್ದೆ ನೋಡುವ. ಅವ್ರ ಇಚ್ಛೆಯನ್ನು ಪೂರೈಸಿ ಗಂಡು ಸಂಸಾರವನ್ನೇ ಕಳಿಸ್ಕೊಂಡಿದ್ದೀಯವ. ಆ ಋಣದ ಫಲವಾಗಿ ಪ್ರಾಣಿಗೆ ತುಲಾಭಾರ ಕೊಡ್ತಾ ಇದ್ದಾರವ, ಮುಂದೆ ಕೂಡ ಅವರ ಕೋರಿಕೆಯನ್ನು ಆಲಿಸವ, ರಕ್ಷಣೆ ಮಾಡಿ ನಡೆಸಿಕೊಡುವ. ಈ ಮಕ್ಕಳಿಗೆ ಹಿರಿಯ ಬುದ್ಧಿ ಆರೋಗ್ಯ ಸದಾನಂದ ಮಹಾಪುರುಷರ ಸರ್ವಸಾಮಾನ್ಯ ಮಹಾಪುರುಷರ